ಸರ್ ನಿಮ್ಮ ಹೆಸರು? ಮುರುಚಪ್ಪ ಅಂತ. ಮುರುಚಪ್ಪ, ಯಾವ ಊರು ಸರ್? ನಾವು ಬೆಟ್ಟನಪಾಳ್ಯ. ಬೆಟ್ಟನಪಾಳ್ಯನಾ ಸರ್, ಇನ್ನೂ ಅಲ್ಲಾಗಿಲ್ಲ ಕರುಗಳು? ಇನ್ನೂ ಇಲ್ಲ. ಎಲ್ಲಿ ಸರ್ ತೊಗೊಂಡಿದ್ದು? ಐನ್ ಗುಡಿಲಿ. ಎಷ್ಟಾಗಿದೆ ಸರ್ ನಿಮಗೆ? ನಮಗೆ ಒಂದು 25. ಒಂದು 25. ವ್ಯಾಪಾರ ಬಂದರೆ ಕೊಡ್ತೀರಾ? ಕೊಡ್ತೀವಿ. ಈಗೇನು ಹೇಳ್ತೀರಾ ವ್ಯಾಪಾರ? ವ್ಯಾಪಾರ ಹೇಳ್ತೀವಿ, ಕುತ್ಕೊಂಡು ಕಾಯಿಸಿ ಮಾಡಿದವ್ರಿಗೆ ಹೇಳ್ತೀವಿ. ಸುಮ್ಮನೆ ಹೇಳ್ಕೊಂಡು ಕುತ್ಕೊಂಡ್ರಾಗಲ್ಲ ಅದು. ಹೌದಾ? ಹೌದು. ಕಾಯಿಸಿ ಮಾಡಿದವ್ರಿಗೆ ಏನು ಇಷ್ಟ ಅದ ಎಷ್ಟು ಕೊಡು ಅಂತ ಅವ್ರಿಗೆ ಕೇಳ್ಬೋದು, ನಾವು ಹೇಳ್ಬೋದು. ಹಾಂ ಹಾಂ ಹಾಂ. ಸರ್ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ತಿಂಡಿ ಭೂಸ ರವೆ ಬೆರೆಸಿ ಭೂಸಕ್ಕೆ ಕೊಡ್ತಾ ಇದ್ದೀವಿ. ಹೌದಾ? ಸುಮ್ಮನೆ ಶೋಕಿಗೆ ಒಂದು ಜೊತೆ ಇರಲಿ ಅಂತ ಸಾಕೊಂತ ಇದ್ದೀರಾ? ಅವಾಗ ಎರಡು ಮೂರು ಜೊತೆ ಕಟ್ತಾ ಇದ್ರೆ ಈಗ ಒಂದು ಜೊತೆ ಕಟ್ಕೊಂತಿದ್ದೀರಾ? ಕಟ್ತಿದ್ದೆ, 4 ಜೊತೆ 5 ಜೊತೆ ಕಟ್ತಿದ್ದೆ. ಈ ಬೈಲಗಲ್ಲ ಇರೋ ಓರಿಯನು ಇವಾಗ ಇಲ್ಲ, ಸುಧಾರಿಸೋಕ್ಕಾಗಲ್ಲ, ಒಂದು ಜೊತೆ ಕಟ್ಕೊಂಡೇನೆ. ಹೌದಾ? ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9704045465. ಯಾರನ್ನ ಕಾಯಿಸಿದವರು ಫೋನ್ ಮಾಡ್ಬೋದು. ಹೌದು ಸರ್. ಯಾವುದು ಜಾತ್ರೆಗಳು ಇನ್ನು ಯಾವುದು ಮಾಡಲ್ವ ನೀವು? ಸಿದ್ಧಗಂಗೆ ಹೋಗ್ತೀವಿ. ಸಿದ್ಧಗಂಗೆ ಹೋಗ್ತೀರಾ? ಹಾಕೊಂಡು ಹೋಗ್ತೀರಾ ಈಗ ಕರುಗಳನ್ನ? ಹಾಂ ಹಾಂ. ಅದೊಂದೇನ ಮಾಡೋದು? ಅದು ಹೋಗ್ತೀವಿ ಸುಬ್ಬಳ್ಳಿ. ಹಾಂ, ಮಾಗಡಿ. ಮಾಗಡಿ ಮಾಗಡಿ ಲಾಸ್ಟು. ಹಾಂ ಹಾಂ. ಇದ್ರ ಜೊತೆಗೆ ಒಂದು 50 ಕುರಿಗಳವೆ, ಒಂದು 25 ಕುರಿಗಳವೆ. ಎಲ್ಲ ಕಮ್ಮಿ ಆಗೋದಲ್ವ ಈ ನಡೆ? ಓರಿಗಳೇ ಕಮ್ಮಿ ಆಗೋ, ನಿಮ್ಮ ಊರಲ್ಲಿ ಕಮ್ಮಿ ಆಗ್ಬಿಟ್ಟವೆ. ಸುಮಾರು ಜನ ಕಟ್ಟೋರು ಅವಾಗ? ಮೂರಿಗೆ ಒಂದು 50-100 ಜೊತೆ ಓರಿ ಕಟ್ಟೋರು. ನೂರು ಮನೆ ಇತ್ತು. ಎಷ್ಟು? ಒಂದು 20 ವರ್ಷದಿಂದ. 20 ವರ್ಷದಿಂದ. ಇಲ್ಲ ಬಿಡ್ರಿ, ಹೋಗ್ಬಿಟ್ಟು ಯಾರು ಇಲ್ಲ, ಒಂದೇ ಒಂದು ಬಾಲ ಜೀವಿ ಮಡಗಿಲ್ಲ. ನಮ್ಮ ಬೆಟ್ಟನ ಪಡೆದಾಗ ನಾವೇ, ಈ ಹುಣಸೂರು ಪಡೆದಾಗ ಒಂದು 2-3 ಜೊತೆ ಅವೇ.